ಅಕ್ಟೋಬರ್ 5 ಅನುದಿನದ ಪರಲೋಕ ಮನ್ನಾ. ಈ ದಿನದ ದೇವರ ವಾಕ್ಯ: ನೀವು ಮನಗುಂದಿದವರಾಗಿ ಬೇಸರಗೊಳ್ಳದಂತೆ ಆತನನ್ನು ಆಲೋಚಿಸಿರಿ. ಆತನು ಪಾಪಿಗಳಿಂದ ಎಷ್ಟೋ ವಿರೋಧವನ್ನು ಸಹಿಸಿಕೊಂಡನು. ಇಬ್ರಿಯ 12:3. ಅನೇಕ ಮಂದಿ ದೇವರ ಮಕ್ಕಳು ಆಯಾಸದಿಂದ ಬಳಲಿ ಮಾನಸಿಕವಾಗಿ ಬಲಹೀನರಾಗಿ ದೇವರು ತಮ್ಮ ಮುದ್ದಿಟ್ಟಿರುವ ಬಹುಮಾನವನ್ನು ಕಳಕೊಳ್ಳುವ ಅಪಾಯದಲ್ಲಿ ಸಿಕ್ಕಿಕೊಳ್ಳುವುದಿಲ್ಲ. ಏಕೆಂದರೆ ಅವರು ಕರ್ತನ ಬಗ್ಗೆ ಆಲೋಚಿಸುವುದರಲ್ಲಿ ನಿಷ್ಫಲರಾಗಿ ಆತನ ಬಗ್ಗೆ ಅಧ್ಯಯನ ಮಾಡದೆ ಆತನ ವಿಷಯದಲ್ಲಿ ಸಂಪೂರ್ಣ ಮಾಹಿತಿಯನ್ನು ಪಡೆಯದೆ ಹಾಗೂ ಕರ್ತನು ಹೇಗೆ ನಂಬಿಗಸ್ತನಾಗಿದ್ದನು, ವಿರೋಧವನ್ನು ಸಹಿಸಿಕೊಂಡಿದ್ದನು ಮತ್ತು ಆತನ ಪರಿಪೂರ್ಣತೆ ಆತನನ್ನು ನೆಲೆಗೊಂಡಿದ್ದು ಕತ್ತಲೆಯಲ್ಲಿ ಆ ಬೆಳಕು ಪ್ರಕಾಶಿಸುತ್ತಿದ್ದರೂ ಅದನ್ನು ಮೆಚ್ಚದೆ ಇರುವುದನ್ನು ಗಣನೆಗೆ ತಂದುಕೊಂಡು ತಮ್ಮಿಂದ ಪ್ರಕಾಶಿಸುವ ಬೆಳಕು ಸಹ ಮೆಚ್ಚುಗೆಗೆ ಪ್ರಾಪ್ತವಾಗುವುದಿಲ್ಲ ಎಂದು ಎಣಿಸುವರು. ಕರ್ತನು ತಾನು ನೀತಿವಂತನಾಗಿದ್ದರೂ ಹೇಗೆ ಎಲ್ಲಾ ರೀತಿಯಲ್ಲಿ ಆತನಿಗಾದ ಅನ್ಯಾಯವನ್ನು ಸಹಿಸಿಕೊಂಡನು ಎಂಬುದನ್ನು ತಿಳಿದುಕೊಂಡು ತಾವು ಅಪರಿಪೂರ್ಣರಾಗಿದ್ದರೂ ಆತನ ಗುಣ ತಮ್ಮಲ್ಲಿ ಹೇಗೆ ಪ್ರತಿಬಿಂಬಿಸುತ್ತದೆಂಬುದನ್ನು ಅರಿತರೆ ಅವರು ಕ್ರಿಸ್ತನ ಸೈನಿಕರಾಗಿದ್ದು ಹಿಂಸೆಯನ್ನು ಸಹಿಸಿಕೊಳ್ಳಲು ಶಕ್ತಿಯನ್ನು ಕೊಡುತ್ತದೆ ಹಾಗೂ ಯಾವ ಸನ್ನಿವೇಶದಲ್ಲೂ ಅವರು ಮಾನಸಿಕವಾಗಿ ಕುಗ್ಗಿ ಹೋಗದೆ ಒಳ್ಳೆಯದನ್ನು ಮಾಡುವಾಗ ಎಲ್ಲಾ ರೀತಿಯ ವಿರೋಧವನ್ನು ಸಹಿಸಿಕೊಳ್ಳಲು ಸಾಧ್ಯವಾಗುತ್ತದೆ.